ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಶು ಮಾತಾಡ್ತಾ ಇರೋದು. ಇವತ್ತು ಎಪಿಸೋಡ್ ತುಂಬ ಸ್ಪೆಷಲ್ ಆಗಿರುತ್ತೆ, ಯಾಕೆ ಅಂದರೆ ಇವತ್ತು ಒಂದು ಸ್ಪೆಷಲ್ ಗೆಸ್ಟು ಉದ್ದವ ಇದೆ. ಈ ಎಪಿಸೋಡ್ ಪೂರ್ತಿ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ. ಅವ್ರು ಯಾರು ಅಂದರೆ ನಮ್ಮ ನಿಮ್ಮ ಮೆಚ್ಚಿನ ಪ್ರೀತಿಯ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ಗೆ. ನಮ್ಮ ಬಕಾಸುರ ಟೀಮಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಂತ ತಿಂತಿರೋದೆ ಬದುಕಂತ ಖಾಲಿ ಆದ್ಮೇಲೆ ಅನ್ಕೊಳ್ಬೇಡ, ನಾನಂತೂ ತಿನ್ಬೇಕಿದ್ದಂತ ಸಿಟಿ ಒಳ್ಳೆ ಗಡ್ಡೆ ಮಾಡಿ ಸಾಕಾಯ್ತು ಪಾರ್ಟಿ. ಇನ್ ಮುಂದೆ ಫುಲ್ ಚೇಂಜ್ ಸ್ಟೀಮ್ ಫುಲ್ ನಾಟಿ, ಗ್ಯಾಸ್ ಇಲ್ಲ ಸ್ಟವ್ ಇಲ್ಲ ಸೌದೆ ಹಾಕಿ ಬೆಂಕಿ ಬಿಸಿ ಬಿರಿಯಾನಿ ಮೇಲೆ ದಮ್ ಕಟ್ ಡಂಕಿ. ಫುಟ್ಪಾತಿನಿಂದ ತಗೋ ಫೈವ್ ಸ್ಟಾರಿ ನೊರಗೆ ಮಾಡಕ್ಕಂತ ಬತ್ತೋರ್ ಬಿಟ್ರು ಸಿಟಿ ಇಂದ ಹಳ್ಳಿಗೆ. ಇಡ್ಲಿ ದೋಸೆ ಪಾನಿಪುರಿ ಖಾರ ಪೊಂಗಲ್ ಪಲ್ಲಾವು ಚಿಕನ್ ಮಟನ್ ಬಿರಿಯಾನಿ ತಲೆ ಕಾಲು ತಿನ್ನೋರು ಸಸ್ಯಹಾರಿ ಮತ್ತು ಮಾಂಸಹಾರಿ ಮಾಡಿಕೊಂಡೇ ಬಂದಿರೋದು ಎರಡು ದಾರಿ. ಪ್ರೀತಿಯಿಂದ ಮಾಡಿದರೆ ಸಾಕು ಮಗ ಅಡುಗೆ, ಬರ ಅನ್ನೋ ಮತ್ತೆ ಇರೋದಿಲ್ಲ ಕಣ ರುಚಿಗೆ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ತಿನ್ನೋಕ್ಕಂತಾನೆ ಊರು ಸುತ್ತುವ, ಖಾರ ಸ್ವೀಟು ಎಲ್ಲ ತಿನ್ನುವ ಆಧುನಿಕ ಹಾದಿ ಮಾನವ. ತಿನ್ನೋದಕ್ಕೆ ರೆಡಿ ನಾವು, ಹಂಚ್ಕೊಂಡು ಮಾಡ್ಕೊಂಡು ತಿನ್ರಿ ನೀವು ಕೂಡ ಕಲ್ತ್ಕೊಂಡು. ಮಿಸ್ಟರ್ ಬಕಾಸುರ, ಮಿಸ್ಟರ್ ಬಕಾಸುರ, ಮಿಸ್ಟರ್ ಬಕಾಸುರ, ಮಿಸ್ಟರ್ ಬಕಾಸುರ. ನಾವು ಕನ್ನಡಿಗರು ಗುರೋ. ಹಾಯ್ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ನ ಕರೆಸಿದ್ದೀವಿ. ಅವರು ಫೇಮಸ್ ಶೆಫ್ ಅವರು. ಅಣ್ಣ ಬನ್ನಿ ಸರ್, ನಮ್ಮ ಫ್ರೆಂಡ್ಸ್ಗೆ ನಿಮ್ಮ ಇಂಟ್ರೊಡಕ್ಷನ್ ಮಾಡಿಕೊಡಿ. ನಿಮ್ಮ ಹೆಸರು? ಜಯಣ್ಣ. ಎಲ್ಲಿರೋ ಸರ್ ನಿಮ್ಮ ಶಾಪು? ಶಾಪ್ ಭರತ್ ನಗರ. ಭರತ್ ನಗರ ಈಸ್ಟ್ ವೆಸ್ಟ್ ಕಾಲೇಜ್ ರೋಡು, ಸ್ವಾತಿ ಹೋಟ್ಲ್ ಆಪೋಸಿಟ್. ಇವತ್ತು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಇವತ್ತು ಯಾವ ದೋಸೆ ಕೊಡ್ತಾ ಇದ್ದೀರಾ ಸರ್? ಪಿಜ್ಜಾ ದೋಸೆ, ಮೈಸೂರು ಮಸಾಲ, ಕೋಲಂ. ಎಷ್ಟು ವೆರೈಟಿ ಇದೆ ದೋಸೆ ನಿಮ್ಮದು? 99 ಇದೆ. 99 ಇದೆಯಾ? ಎಲ್ಲ ತೋರಿಸ್ಕೊಡ್ತೀರಾ ನಮಗೆ? ತೋರಿಸಿ. ಓಕೆ ಸೂಪರ್, ಮಾಡಿ ಸರ್. ಹಾಕಿದ್ದೀನಿ ಕಡಲೆ ಹಿಟ್ಟು, ಒಂದು 2 ಕೆಜಿ ಹಾಕ್ತಿದ್ದೀನಿ ಅಕ್ಕಿ, 1 ಕೆಜಿ ಹಿಟ್ಟು ಹಾಕಿದ್ದೀನಿ. ಇದೆಲ್ಲ ಕಲಸ್ತೀನಿ ನೋಡಿ. ಇದೆಲ್ಲ ಗಟ್ಟಿ, ಒಂದು ಚೂರು ಗಟ್ಟಿ ಗಟ್ಟಿ ಬರಬಾರ್ದು, ಎಲ್ಲ ನೈಸಿಗಿರ್ಬೇಕು. ಈಗ ಎಲ್ಲ ತೇಲ್ಬಾರ್ದು, ಹಿಂಗೆ ಕಡಲೆ ಫುಲ್ಲು ಕಲಸಿಬಿಡ್ಬೇಕು ಕ್ಲೀನಾಗಿ. ರವೆ ಹಾಕ್ತಾ ಇದ್ದೀನಿ, 6 ಕೆಜಿ ಟೋಟಲ್ ಕಲಸ್ಬೇಕಿದೆ. ಅದಕ್ಕೆ ದಪ್ಪ ರವೆ, ಸಣ್ಣ ರವೆ 3 ಕೆಜಿ ಹಾಕಿದ್ದೀನಿ. ಗಂಟು ಬರಬಾರ್ದು ಚೂರು, ಸ್ವಲ್ಪ ಗಂಟು ಬರಬಾರ್ದು. ಹಂಗೆ ಗಂಟು ಬಂದರೆ ದೋಸೆ ಹೊಡೆ ಉಯ್ಯೋಕರೆ ಹೊಡೆಯೋಕರೆ ಎಲ್ಲ ಹರ್ಕೊಂಬಂದ್ಬಿಡುತ್ತಲ್ಲ. ಗಟ್ಟಿಯಾಗುತ್ತೆ, ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಬೇಕು.
ಸ್ವಲ್ಪ ಹುಳಿ ಇಟ್ಟಿದೆ, ಅದು ಹಾಕಿದ್ರೆ ಕ್ಲಿಯರ್ ಆಗಿ ಬರುತ್ತೆ. ಸ್ವಲ್ಪ ಲೈಟಾಗಿ ಹಾಕಿ, ಜಾಸ್ತಿ ಏನ್ಬೇಡಿ. ಸ್ವಲ್ಪ ಹುಳಿ ಹುಟ್ಟಿ ಹಾಕಿದ್ರೆ ಅದುವಾಗ ಬರುತ್ತೆ. ಹಾಗೆ ಹೆಂಗ್ ಬೇಕಾದ್ರೆ ದೋಸೆ ಉಯ್ಕೋಬಹುದು, ಯಾವಾಗ ಬೇಕಾದ್ರೆ ಅಳಿ ಕೆಳತ್ತ ಸ್ವಲ್ಪ ಲೈಟಾಗಿ. ಅವಾಗ ಹಿಂಗೆ ಸ್ವಲ್ಪ ಹಾಕಿ ಇಮಿಡಿಯೇಟ್ ಕಲ್ಸ್ಕೊಂಡು ಮಗ ಮಾಡ್ಕೋಬೋದು. ಸರ್, ಈಗ ಏನ್ ಚಟ್ನಿ ಮಾಡ್ತಾ ಇದ್ದೀರಾ? ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಕಾಯಿ ಚಟ್ನಿ ಮಾಡ್ತಾರೆ? ಎಷ್ಟು ತರ ವೆರೈಟಿ ಚಟ್ನಿ ಮಾಡ್ತಾರೆ? ಎರಡು ನಾಲ್ಕು ಚಟ್ನಿ ಮಾಡಿದ್ವಿ, ನಾಲ್ಕು ತರ ಮಾಡ್ತಾ ಇದ್ದೀರಾ? ಯಾವ ಚಟ್ನಿ ಅದು? ಅದೊಂದು ಟೊಮೊಟೊ ಚಟ್ನಿ, ಒಂದು ಸಿಜುವಾನ್ ಚಟ್ನಿ, ಒಂದು ಪುದೀನ ಚಟ್ನಿ, ಆಮೇಲೆ ಕಾಯಿ ಚಟ್ನಿ ಒಟ್ಟು ನಾಲ್ಕು. ಇದಕ್ಕೇನೇನು ಹಾಕ್ತೀರಾ ನೀವು? ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಓಕೆ, ಆಮೇಲೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನಕಾಯಿ. ಓ ಸೂಪರ್, ಅಷ್ಟೆಲ್ಲ ಮಾಡ್ತಾ ಇದ್ದೀರಾ? ಓಕೆ, ತೆಂಗಿನಕಾಯಿ ಎಲ್ಲ ಇದೆಲ್ಲ ಮಾಡಿ ರುಬ್ಬಬೇಕು. ರುಬ್ಬಬೇಕು. ಓಕೆ ಸರ್, ರುಬ್ಬ. ಕಡಲೆ ಒಂದು ಒಂದು ಕೆಜಿ, ಉಪ್ಪು ಒಂದು ಕೆಜಿ, ಕಡಲೆಗೆ ಕೊತ್ತಂಬರಿ, ಪುದೀನ ಎರಡು ಮಿಕ್ಸಲ್ಲಿ ಇದ್ದಿದ್ದು. ಖಾರ ಎಷ್ಟು ಬೇಕು ಅಷ್ಟು ಹಾಕ್ಯಬೋದು, ಖಾರ ಕಮ್ಮಿ ಬೇಕು ಕಮ್ಮಿನೇ ಹಾಕ್ಯಬೋದು, ಜಾಸ್ತಿ ಬೇಕು ಜಾಸ್ತಿನೇ ಹಾಕ್ಯಬೋದು. ಆಮೇಲೆ ಒಂದೂವರೆ ಕೆಜಿಗೆ ಎಷ್ಟು ಬೇಕು ಅಷ್ಟು ಹಾಕ್ತಾ ಇದ್ದೀವಿ. ಒಂದು ಮೆಣಸಿನ್ಕಾಯಿ ಖಾರ ಬರ್ತವೆ, ಒಂದೊಂದು ಖಾರ ಕಮ್ಮಿ ಬರುತ್ತೆ. ಇದು ಖಾರ ಕಮ್ಮಿ ಇದೆ ಮೆಣಸಿನ್ಕಾಯಿದು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀವಿ. ಒಂದೂವರೆ ಕೆಜಿಗೆ ಕರ್ಬೇವಿನ ಸೊಪ್ಪಿದು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಆ ಮೆಣಸು ಖಾರ ಇರುತ್ತೆ ಎಷ್ಟು ಬೇಕಷ್ಟು ಹಾಕಿರಿ. ಕಾಯಿ ತುರಿದಾಕ್ಬೇಕು, ಈಗ ತುರಿದಿಲ್ಲ. ಅದು ಮೂರು ಕಾಯಿ, ಒಂದು ಒಂದು ಕೆಜಿ ಕಡಲಿ, ಮೂರು ಕಾಯಿ ಹಾಕ್ತಾ ಇದ್ದೀವಿ. ಟೇಸ್ಟ್ ಮಾತ್ರ, ಇನ್ನೂ ಒಂದು ಮೂರು ದೋಸೆ ತಿಂತೀನಿ ನಾನು. ನೀವು ತಿನ್ನಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲೊಕೇಶನ್ ಹಾಕಿರ್ತೀನಿ. ಭರತ್ ನಗರು, ಈಸ್ಟ್ ವೆಸ್ಟ್ ಕಾಲೇಜ್ ರೋಡಲ್ಲಿದೆ. ಸ್ವಾತಿ ಹೋಟ್ಲು ಆಪೋಸಿಟ್ ಇದೆ, ಸ್ಟ್ರೀಟಲ್ಲಿ ಹಾಕ್ತಾರೆ, ತುಂಬ ಚೆನ್ನಾಗಿದೆ. ಚೀಸು, ಪನ್ನೀರು, ಸ್ವೀಟ್ ಕಾರ್ನು, ಬೇಬಿ ಕಾರ್ನು, ಮಶ್ರೂಮು,
ಚೆನ್ನಾಗಿ ಮಾತಾಡ್ತಾರೆ ಉಪೇಶ್ ಅವರು. ಏನೇ ಮಾಡಿ ಏನೇ ಮಾಡಿದ್ರು ಒಂದು 10 ಜನಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಹೌದು, ಒಳ್ಳೇದಾಗಿ. ಹೌದೌದು, ಅದಕ್ಕೆ ಅವ್ರನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ತುಂಬಾಪ್ಪ, ನಿಮ್ಗೆಲ್ಲರೂ ತುಂಬಾ ತುಂಬಾ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿದೆ. 100% ಮನೇಲಿ ಯಾ ಹೆಣ್ಮಕ್ಳಲ್ಲಿ ಅನ್ನನ ಇದು ಡಸ್ಟ್ಬಿನ್ಗೆ ಹಾಕಿ ಅದನ್ನ ಉಳು ಬೀಳಿಸಿ ದಯವಿಟ್ಟು ಆಚರಿಸಾಕ್ಬೇಡಿ. ಇಲ್ಲ ಇಲ್ಲ, ಅದು ಹೌದು, ಅನ್ನ ಏನು ಹೌದು ಅಂತ ಅಂದ್ರು ಅನ್ನನ ಈಚೆ ಹಾಕ್ಬೇಡ. ಅದಕ್ಕೋಸ್ಕರ ಕಷ್ಟಪಡೋದು, ಅದಿಲ್ಲ ಅಂದ್ರೆ ಏನು ಕಷ್ಟಪಡ್ತೀವಿ.